Hi guys, welcome back to ABG Spoken English Classes. Ivattina ee taragatiyalli naavu 9th taragatiya poem 6 Nobleness and Kindness Nobleness ee ondu padyada prashne uttaragalanna jothege ee ondu padyada saaramshavanna English nalli northa sagona. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸೂಚನೆ 8, 9 ಮತ್ತು 10 ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು ಮತ್ತು ಅದರ ಪ್ರಶ್ನೋತ್ತರಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ಗಮನಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಸ್ಟಾರ್ಟ್ ದಿಸ್ ಕ್ವಶನ್ ಆನ್ಸರ್ ಡಿಸ್ಕಷನ್. ದ ಫಸ್ಟ್ ಕ್ವಶನ್ ಈಸ್ ಹೂ ಕೇಮ್ ಟು ಯೂಸುಫ್ಸ್ ಟೆಂಟ್ ಒನ್ ನೈಟ್. ಒಂದು ದಿನ ರಾತ್ರಿ ಯೂಸುಫ್ನ ಟೆಂಟಿಗೆ ಯಾರು ಬಂದರು? ಅ ಸ್ಟ್ರೇಂಜರ್ ಕೇಮ್ ಟು ಯೂಸುಫ್ಸ್ ಟೆಂಟ್. ಒಬ್ಬ ಅಪರಿಚಿತ ವ್ಯಕ್ತಿ ಯೂಸುಫ್ನ ಟೆಂಟಿಗೆ ಬಂದನು. ಇನ್ನು ಎರಡನೆಯ ಪ್ರಶ್ನೆ ಈ ರೀತಿಯಾಗಿದೆ. ವಾಟ್ ಡಿಡ್ ಹೀ ಸೇ, ಅವನು ಏನು ಹೇಳಿದ? ಹೀ ಸೇಡ್ ಟು ಹಿಮ್, ಅವನು ಯೂಸುಫ್ಗೆ ಈ ರೀತಿಯಾಗಿ ಹೇಳಿದ. ಹಿ ವಾಸ್ ಆನ್ ಔಟ್ಕಾಸ್ಟ್ ಆ್ಯಂಡ್ ವಾಸ್ ಚೇಸ್ಡ್ ಬೈ ಎನಿಮೀಸ್. ಹೀ ರಿಕ್ವೆಸ್ಟೆಡ್ ಹಿಮ್ ಟು ಪ್ರೊವೈಡ್ ಹಿಮ್ ಸೆಲ್ಟರ್. ಅವನು ಹೀಗೆ ಹೇಳ್ತಾ ಇದ್ದ, ಔಟ್ಕಾಸ್ಟ್ ಈಗಾಗಲೇ ಬಹಿಷ್ಕೃತಗೊಂಡಿರ್ತಕ್ಕಂತಹ ವ್ಯಕ್ತಿ ಮತ್ತು ಶತ್ರುಗಳು ಆತನನ್ನು ಬೆನ್ನತ್ತಿ ಬರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿ ಅವನ ಹತ್ರ ಆತ ಆಶ್ರಯವನ್ನು ಕೇಳ್ತಾನೆ ಅಂತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆಯನ್ನಾಗಿ ನೋಡ್ತಾ ಇದ್ದೇವೆ. ಡಿಡ್ ಹೀ ಗೋ ಟು ದ ಟೆಂಟ್ ಫಾರ್ ಫುಡ್ ಆ್ಯಂಡ್ ಶೆಲ್ಟರ್, ಅವನು ಆಹಾರಕ್ಕಾಗಿ ಮತ್ತು ಆಶ್ರಯಕ್ಕಾಗಿ ಆತನ ಬಿಡಾರಕ್ಕೆ ಹೋದನೆ ಎಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ, ಯಸ್, ಹೀ ಹ್ಯಾಡ್ ಗಾನ್ ಟು ದ ಟೆಂಟ್ ಫಾರ್ ಫುಡ್ ಆ್ಯಂಡ್ ಶೆಲ್ಟರ್. ಹೌದು, ನಿಜವಾಗಲೂ ಆತ ಆಹಾರ ಮತ್ತು ಆಶ್ರಯಕ್ಕಾಗಿ ಆತ ಯೂಸುಫ್ನ ಟೆಂಟಿಗೆ ಹೋಗಿದ್ದ. ಈಗ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ವಾಸ್ ಯೂಸುಫ್ ಕಾಲ್ಡ್ ದ ಗುಡ್, ಯೂಸುಫ್ನನ್ನು ಇವರು ಗುಡ್ ಒಳ್ಳೆಯವನೆಂದು ಕರೆಯಬಹುದೇ ಅಂತ ಕೇಳಿದ್ದಾರೆ. ಯಸ್, ಯೂಸುಫ್ ವಾಸ್ ಕಾಲ್ಡ್ ಗುಡ್ ಬೈ ಆಲ್ ದ ಟ್ರೈಬ್ಸ್. ಎಲ್ಲ ಒಂದು ಜನಾಂಗ ಬುಡಕಟ್ಟಿಗಿಂತ ಯೂಸುಫ್ ಅಂತಕ್ಕಂಥವನು ಒಳ್ಳೆಯ ಜನಾಂಗಕ್ಕೆ ಸೇರಿದವನಾಗಿದ್ದ. ಇನ್ನು ಪ್ರಶ್ನೆ ನಂಬರ್ 5 ನೋಡ್ತಾ ಇದ್ದೇವೆ. ವಾಸ್ ಯೂಸುಫ್ ಕೈಂಡ್ ಟು ದ ಸ್ಟ್ರೇಂಜರ್, ಆ ಅಪರಿಚಿತ ವ್ಯಕ್ತಿಗೆ ಈತ ಭಾಳಷ್ಟು ದಯೆ ತೋರಿಸಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಿ ವಾಸ್ ವೆರಿ ಕೈಂಡ್ ಟು ದ ಸ್ಟ್ರೇಂಜರ್, ನಿಜವಾಗಲೂ ಆತ ಭಾಳಷ್ಟು ದಯೆಯನ್ನು ತೋರಿಸಿದ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಇನ್ನು ಪ್ರಶ್ನೆ ನಂಬರ್ 6 ನೋಡ್ತಾ ಇದ್ದೇವೆ. ಡಿಡ್ ಯೂಸುಫ್ ಬಿಲೀವ್ ಇನ್ ಗಾಡ್, ಯೂಸುಫ್ನಿಗೆ ದೇವರ ಬಗ್ಗೆ ನಂಬಿಕೆ ಇತ್ತ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ, ಹೀ ಬಿಲೀವ್ಡ್ ಇನ್ ಗಾಡ್, ನಿಜವಾಗಲೂ ಅದನ್ನು ಈ ದೇವರಲ್ಲಿ ಭಾಳಷ್ಟು ಭಕ್ತಿ ಇತ್ತು ಅಥವಾ ನಂಬಿಕೆ ಇತ್ತು. ಪ್ರಶ್ನೆ ನಂಬರ್ 7 ಈ ರೀತಿಯಾಗಿದೆ. ವೈ ಡಿಡ್ ಯೂಸುಫ್ ಸೇ ವಾಕಿಂಗ್ ಅಪ್ ದ ಸ್ಟ್ರೇಂಜರ್, ವೇಕಿಂಗ್ ಅಪ್ ದ ಸ್ಟ್ರೇಂಜರ್, ಇಲ್ಲಿ ಯಾಕೆ ಆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೂಸುಫ್ ಅವರು ಎಚ್ಚರಿಕೆ ಉಳಿಸ್ತಾರೆ ಅಥವಾ ಎಚ್ಚರಿಕೆ ಮಾಡ್ತಾರೆ ಅಂಥೇಳಿ. ವೇಕಿಂಗ್ ಅಪ್ ದ ಸ್ಟ್ರೇಂಜರ್ ಯೂಸುಫ್ ಸೇಡ್ ಹಿಯರ್ ಈಸ್ ಸಮ್ ಗೋಲ್ಡ್, ಇಲ್ಲಿ ಒಂದಿಷ್ಟು ಬಂಗಾರ ಇದೆ. ಮೈ ಸ್ವಿಫ್ಟೆಸ್ಟ್ ಹಾರ್ಸ್, ನನ್ನ ಅತಿ ವೇಗವಾಗಿ ಓಡ್ತಕ್ಕಂತಹ ಕುದುರೆ ಇದೆ. ಈಸ್ ಸ್ಯಾಡಲ್ ಫಾರ್ ಡೇ ಫ್ಲೈಟ್ ಡಿಫಾರ್ಟ್ ಫ್ರಾಮ್ ದ ಪ್ಲೇಯಿಂಗ್ ಡೇ ಗ್ರೋ ಬೋಲ್ಡ್, ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಇಲ್ಲಿಂದ ಸ್ಥಳವನ್ನು ಬಿಡು ತೆರಳು ಅಂತ ಇಲ್ಲಿ ಯೂಸುಫ್ ಹೇಳ್ತಾ ಇದ್ದಾನೆ. ಇನ್ನು 8 ಪ್ರಶ್ನೆ ಈ ರೀತಿಯಾಗಿದೆ. ವಾಟ್ ಮೇಡ್ ದ ಸ್ಟ್ರೇಂಜರ್ ಸ್ಪೇಸ್ ಲುಕ್ ಗ್ರ್ಯಾಂಡ್, ನಿಜವಾಗಲೂ ಅಪರಿಚಿತ ವ್ಯಕ್ತಿ ಭಾಳಷ್ಟು ಗ್ರ್ಯಾಂಡಾಗಿ ವೈಭವಿತವಾಗಿ ಕಾಣ್ತಾ ಇದ್ದ, ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ದ ಕೈಂಡ್ನೆಸ್ ಶೋನ್ ಬೈ ದ ಯೂಸುಫ್, ಯೂಸುಫ್ನ ಒಂದು ದಯಾಳುತನದಿಂದ ಅಥವಾ ಅವನ ಒಂದು ಕರುಣೆಯಿಂದ ಮೇಡ್ ದ ಸ್ಟ್ರೇಂಜರ್ ಪೇಸ್ ಗ್ರ್ಯಾಂಡ್, ಆ ಒಬ್ಬ ವ್ಯಕ್ತಿಯ ಮುಖ ಏನಾಗುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಕ್ಕಂಥದ್ದು. ದ ನೆಕ್ಸ್ಟ್ ಕ್ವಶನ್ ಈಸ್ ಹೂ ಕಿಲ್ಡ್ ಯೂಸುಫ್ ಸನ್, ಯೂಸುಫ್ನ ಒಂದು ಮಗನನ್ನು. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಹೂ ಕಿಲ್ಡ್ ಯೂಸುಫ್ ಸನ್, ಯೂಸುಫ್ನ ಮಗನನ್ನು ಯಾರು ಕೊಂದರು ಅಂತ ಕೇಳಿದ್ದಾರೆ. ದ ಸ್ಟ್ರೇಂಜರ್ ಬೈ ನೇಮ್ ಇಬ್ರಾಹಿಂ, ಇಲ್ಲಿ ಅಪರಿಚಿತ ವ್ಯಕ್ತಿಯಾಗಿರ್ತಕ್ಕಂತಹ ಇಬ್ರಾಹಿಂ ಏನು ಮಾಡ್ತಾನೆ, ಯೂಸುಫ್ನ ಮಗನನ್ನು ಕೊಲ್ತಾನೆ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 10 ಹೀಗಿದೆ. ಡಿಡ್ ಯೂಸುಫ್ ಗೆಟ್ ಆ್ಯಂಗ್ರಿ, ಆ ಮಗನ ಕೊಂದಿದ್ದಕ್ಕಾಗಿ ಯೂಸುಫನಿಗೆ ಸಿಟ್ಟು ಬಂತ ಅಂತ ಕೇಳಿದರೆ, ನೋ ಹಿ ವಾಸ್ ನಾಟ್ ಆ್ಯಂಗ್ರಿ ವಿತ್ ದ ಸ್ಟ್ರೇಂಜರ್, ಅವನು ಆ ಒಬ್ಬ ಅಪರಿಚಿತ ವ್ಯಕ್ತಿಯೊಂದಿಗೆ ಸಿಟ್ ಮಾಡ್ಕೊಳ್ಳಲಿಲ್ಲ ಅಥವಾ ಕೋಪಗೊಳ್ಳಲಿಲ್ಲ ಅಂಥೇಳಿ.
ವಾಟ್ ಡಿಡ್ ದ ಯೂಸುಫ್ ಸೇ ಟು ಇಬ್ರಾಹಿಂ ಯೂಸುಫ್ ಇಬ್ರಾಹಿಮಿಗೆ ಏನೆಂದು ಹೇಳಿದನು ಯೂಸುಫ್ ಸೇ ಟು ಇಬ್ರಾಹಿಂ ಟೇಕ್ ಥ್ರೈಸ್ ದ ಗೋಲ್ಡ್ ಇನ್ನು ಮೂರರಷ್ಟು ಬಂಗಾರವನ್ನು ತೆಗೆದುಕೋ ಫಾರ್ ದಿ ಇನ್ ಟು ದ ಡೆಸರ್ಟ್ ನೀ ಇಲ್ಲಿಂದ ಹೋಗಿಬಿಡು ಅಂತ ಹೇಳ್ತಾನೆ ಇನ್ನು ನೆವರ್ ಟು ರಿಟರ್ನ್ ಮತ್ತು ಎಂದಿಗೂ ಮರಳಬೇಡ ಮೈ ಒನ್ ಬ್ಲ್ಯಾಕ್ ಥಾಟ್ ಶಾಲ್ ರೈಡ್ ಅವೇ ಫ್ರಾಮ್ ಮೀ ನೀ ಯಾವಾಗ ಹೋಗ್ತೀಯ ಆವಾಗ ನನ್ನ ಒಂದು ಕಪ್ಪು ವಿಚಾರ ಕೆಟ್ಟ ವಿಚಾರದಿಂದ ಹೊರಗೆ ಹೋಗಿಬಿಡುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಈಗ 12ನೇ ಪ್ರಶ್ನೆ ನೋಡ್ತಾ ಇದ್ದೇವೆ ಹೂ ಡಿಡ್ ಯೂಸುಫ್ ಯರ್ನ್ ಫಾರ್ ಡೇ ಆ್ಯಂಡ್ ನೈಟ್ ಯಾರಿಗಾಗಿ ಯೂಸುಫ್ ಹಗಲು ಇರಳು ಹಂಬಲಿಸ್ತಾ ಇದ್ದ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಈ ರೀತಿಯಾಗಿದೆ ಹೀ ಲಾಂಗ್ ಫಾರ್ ಗಾಡ್ ಆ್ಯಂಡ್ ನೋಬಲ್ನೆಸ್ ಅರ್ಲಿಯರ್ ದ ಥಾಟ್ ಆಫ್ ರಿವೆಂಜ್ ಹ್ಯಾಡ್ ಬರ್ನ್ಡ್ ಇನ್ ಈಸ್ ಹಾರ್ಟ್ ಡೇ ಆ್ಯಂಡ್ ನೈಟ್ ಸೊ ನೆಕ್ಸ್ಟ್ ವಿ ಸಿ ದ ರೀಡ್ ಆ್ಯಂಡ್ ಅಪ್ರಿಷಿಯೇಟ್ ಇಟ್ ದ ಫಸ್ಟ್ ಕ್ವಶನ್ ಈಸ್ ಓಕೆ ಹಿಯರ್ ದ ಹೌ ಹ್ಯಾಸ್ ದ ಪೋಯರ್ ಡಿಸ್ಕ್ರೈಬ್ಡ್ ದ ಸ್ಟ್ರೇಂಜರ್ ಇಲ್ಲಿ ಅಪರಿಚಿತ ವ್ಯಕ್ತಿ ಹೇಗೆ ವರ್ಣಿಸಲಾಗಿದೆ ಪೋಯಟ್ ಹೌ ಹ್ಯಾಸ್ ದ ಪೋಯಟ್ ಡಿಸ್ಕ್ರೈಬ್ಡ್ ದ ಸ್ಟ್ರೇಂಜರ್ ಇಲ್ಲಿ ಕವಿ ಆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಹೇಗೆ ವರ್ಣಿಸಿದ್ದಾನೆ ಅಂತ ಕೇಳ್ತಾ ಇದ್ದಾರೆ ದ ಪೋಯಟ್ ಹ್ಯಾಸ್ ಡಿಸ್ಕ್ರೈಬ್ಡ್ ದ ಸ್ಟ್ರೇಂಜರ್ ಆ್ಯಸ್ ಆ್ಯನ್ ಔಟ್ ಕಾಸ್ಟ್ ಹಿ ವಾಸ್ ಫಾಲೋಡ್ ಬೈ ಹೀಸ್ ಎನಿಮೀಸ್ ವ್ಯಾನ್ ಯೂಸುಫ್ ಗೇವ್ ಹಿಮ್ ವಾಟ್ ಹಿ ವಾಂಟೆಡ್ ದ ಸ್ಟ್ರೇಂಜರ್ ವಾಸ್ ಓವರ್ ವ್ಯಾಲಮ್ಡ್ ಬೈ ದ ಕೈಂಡ್ನೆಸ್ ಆ್ಯಂಡ್ ಕನ್ಫೆಸ್ಡ್ ದ್ಯಾಟ್ ಹಿ ಕಿಲ್ಡ್ ಹಿಸ್ ಸನ್ ಇನ್ ಸ್ಪೈಟ್ ಆಫ್ ದಿಸ್ ಯೂಸುಫ್ ಹೆಲ್ಪ್ಡ್ ಹಿಮ್ ಟು ಪ್ಲೀ ನೆಕ್ಸ್ಟ್ ವಿ ಸಿ ದ ಕ್ವಶನ್ ನಂಬರ್ ಟೂ ಹಿಯರ್ ಪಿಕ್ ಔಟ್ ದ ಲೈನ್ಸ್ ವಿಚ್ ಶೋ ಯೂಸುಫ್ಸ್ ರೆಸ್ಪೆಕ್ಟ್ ಫಾರ್ ಗಾಡ್ ಇಟ್ ಈಸ್ ಗಾಡ್ಸ್ ಕಮ್ ಇನ್ ಆ್ಯಂಡ್ ಬಿ ಅಟ್ ಪೀಸ್ ಅವರ್ ಟೆಂಟ್ ಈಸ್ ಗ್ಲೋರಿಯಸ್ ರೂಪ್ ಆಫ್ ನೈಟ್ ಆ್ಯಂಡ್ ದೇ ಬ್ಯಾಲೆನ್ಸ್ ಆ್ಯಂಡ್ ಜಸ್ಟ್ ಆರ್ ಆಫ್ ಗಾಡ್ಸ್ ಡಿಕ್ರೀಸ್ ದ ಥರ್ಡ್ ಕ್ವಶನ್ ಈಸ್ ಎಕ್ಸ್ಪ್ಲೇನ್ ಆ್ಯಸ್ ಒನ್ ಲ್ಯಾಂಪ್ ಲೈಟ್ಸ್ ಅನದರ್ ನಾಟ್ ಗ್ರೋಲೆಸ್ ನೋ ನೋಬಲ್ನೆಸ್ ಆ್ಯಂಡ್ ಕೈಂಡ್ನೆಸ್ ನೋಬಲ್ನೆಸ್ ಸೊ ನೋಬಲ್ನೆಸ್ ಆ್ಯಂಡ್ ಕೈಂಡ್ನೆಸ್ ನೋಬಲ್ ಯೂಸುಫ್ ಆಫರ್ಸ್ ಈಸ್ ಹೋಮ್ ಟು ಅ ಕಂಪ್ಲೀಟ್ ಸ್ಟ್ರೇಂಜರ್ ಹಿ ಆಲ್ಸೋ ಆಫರ್ಸ್ ದ ಸ್ಟ್ರೇಂಜರ್ ಅ ಹಾರ್ಸ್ ಆ್ಯಂಡ್ ಸಮ್ ಗೋಲ್ಡ್ ದ ಸ್ಟ್ರೇಂಜರ್ ಈಸ್ ಓವರ್ವೆಲ್ಮ್ಡ್ ಬೈ ಹಿಸ್ ಕೈಂಡ್ನೆಸ್ ಆ್ಯಂಡ್ ಅಡ್ಮಿಟ್ಸ್ ದ್ಯಾಟ್ ಹಿ ಹ್ಯಾಡ್ ಕಿಲ್ಡ್ ಯೂಸುಫ್ ಸನ್ ಯೂಸುಫ್ಸ್ ಕೈಂಡ್ನೆಸ್ ಚೇಂಜ್ ಇಬ್ರಾಹಿಮ್ ಇನ್ ಟು ಅ ಕೈಂಡ್ ಮ್ಯಾನ್ ದ ಸ್ಟೇಟ್ಮೆಂಟ್ ಮ್ಯಾಕ್ಸಿಮಮ್ ಆ್ಯಸ್ ಒನ್ ಲ್ಯಾಂಪ್ ಲೈಟ್ಸ್ ಅನದರ್ ನಾಟ್ ಗ್ರೋಸ್ ಲೆಸ್ ಸೋ ನೋಬಲ್ನೆಸ್ ಆ್ಯಂಡ್ ಕೈಂಡ್ಲೆತ್ ನೋಬಲ್ನೆಸ್ ಈಸ್ ಅಕ್ಸೆಪ್ಟೇಬಲ್ ಥ್ರೂಟ್ ದ ಏಜಸ್ The fourth question is, which line gives the idea that God is impartial? Balanced and just are the God's decrees is the line. The fifth question is, what message does the poet give us through this poem? The qualities of kindness and the generosity is one, lead to happiness in life. Kindness and generosity cling even the cruelest one onto a noble and a kind-hearted man. This is message the poet gives us through his poem. Here is the question number 6. Which line do you like the most and why? As one lamp lights another, nor grows less. So nobleness and kind nobleness, we like the above lines because kindness is like a lamp which gives light and removes the ignorance from the mind and store-hearted person. This light dissipates the darkness. Here, complete the summary, the poem filling in the blanks, choosing the appropriate words. Here given, look at it. ಸ್ನೇಹಿತರೆ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ತಾ ಇರಿ ಮತ್ತು ನೀವು ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡ್ತಾ ಇರಬೇಕು ಅಂಥೇಳಿ ಕೇಳ್ಕೊಳ್ತಾ ಇಲ್ಲಿ ಉತ್ತರವನ್ನು ನೋಡ್ಕೊಂಡ್ರಿ ಇನ್ನು ಸಮರಿಯನ್ನು ನೋಡೋಣ ಓಕೆ ಡಿಯರ್ ಸ್ಟೂಡೆಂಟ್ಸ್ ಹಿಯರ್ ವಿ ಸಿ ದ ಸಮರಿ ನೋಬಲ್ನೆಸ್ ಆ್ಯಂಡ್ ಕೈಂಡ್ಲೆತ್ ನೋಬಲ್ನೆಸ್ ಪೋಯಮ್ ಸಮರಿ ಇನ್ ಇಂಗ್ಲೀಷ್ ಗಿವನ್ ಹಿಯರ್ ಹ್ಯಾವ್ ಟು ಲುಕ್ ಆ್ಯಟ್ ಇಟ್ ಆ್ಯಂಡ್ ರೈಟ್ ಇಟ್ ನೀವು ಅವರ್ ಫೇಸ್ಬುಕ್ ಬೇಕಾದರೆ ನೀವು ನಿಮ್ಮ ಫೇಸ್ಬುಕ್ನಲ್ಲಿ ಇದನ್ನು ಬರ್ಕೋಬೋದಾಗಿದೆ ಸ್ನೇಹಿತರೆ ಸೊ ಇಲ್ಲಿಗೆ ಈ ಎಷ್ಟು ಒಂದು ಮೂರು ಪ್ಯಾರಾಗ್ರಾಫ್ ಕಂಪ್ಲೀಟ್ ಆಯಿತು ಇನ್ನು ನಾಲ್ಕನೇ ಪ್ಯಾರಾಗ್ರಾಫ್ ಇದೆ ನಾಲ್ಕು ಇನ್ನು ಲಾಸ್ಟ್ ಪ್ಯಾರಾಗ್ರಾಫ್ನ ನೋಡೋಣ ಇಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ನ ಕೊಡಲಾಗಿದೆ ಹಾಂ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನು ನಿಮ್ಮ ಫೇಸ್ಬುಕ್ನಲ್ಲಿ ಬರ್ಕೋಬೋದಾಗಿದೆ ಸ್ನೇಹಿತರೆ ಎಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ ನಾವು ಈ ಒಂದು ವಿಡಿಯೋನ ಮುಗಿಸುವಂಥ ಸಮಯ ಆಯಿತು
ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು.